ಬಿ ಎಸ್ ಯಡಿಯೂರಪ್ಪ ಅವರು ಈಗ ಆಲ್ರೆಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಅವರು ಈ ಒಂದು ರೈತರಿಗೆ 10,000 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಸೊ ನೀವು ಅದನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಣ್ಣೆ ತನಕ ನೋಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ. ನಿಮಗೆ ಎಲ್ಲರಿಗೂ ತಿಳಿದ ಹಾಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈಗ 4ನೇ ಬಾರಿಯಾಗಿ ಕರ್ನಾಟಕದ CM ಆಗಿದ್ದಾರೆ. ಸೊ ಅವರ ಮೊಟ್ಟ ಮೊದಲ ಕೊಡುಗೆಯನ್ನು ತಮ್ಮ ರೈತರಿಗೆ ನೀಡುತ್ತೇನೆಂದು ಹೇಳಿದ್ದಾರೆ. ಅದೇನಪ್ಪ ಅಂತೀರಾ? ಅದು ಏನೆಂದರೆ, ಈ ಒಂದು ಕರ್ನಾಟಕ ಸರ್ಕಾರ, BJP ಸರ್ಕಾರ ಈ ಒಂದು ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ 4,000 ರೂಪಾಯಿ 2 ಕಂತುಗಳಲ್ಲಿ ನೀಡುತ್ತೇನೆ ಎಂದು ಯಡಿಯೂರಪ್ಪ ಅವರು ಮೊಟ್ಟ ಮೊದಲ ಕೊಡುಗೆಯನ್ನು ರೈತರಿಗೆ ನೀಡಿದ್ದಾರೆ. ಈ ಒಂದು ನಿರ್ಧಾರ ರಾಜಭವನದ ಪ್ರಮಾಣ ವಚನ ಆದ ನಂತರ ಅಲ್ಲಿಂದ ನೇರವಾಗಿ ವಿಧಾನಸಭೆಗೆ ಬಂದು ಸಚಿವ ಸಂಪುಟ ಸಭೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸಭೆಯ ನಂತರ ಎಲ್ಲ ಒಂದು ಸುದ್ದಿಗಾರರಿಗೆ ಸಭೆಯ ನಿರ್ಧಾರಗಳನ್ನು BS ಯಡಿಯೂರಪ್ಪ ಅವರು ತಿಳಿಸಿದ್ದಾರೆ. ಸೊ ಇದರಿಂದ ಮೊಟ್ಟ ಮೊದಲ ಅವರ ಕೊಡುಗೆ ಈ ಒಂದು ರೈತರಿಗೆ 4,000 ರೂಪಾಯಿ ಕೊಡಬೇಕೆಂದು ಹೇಳಲಾಗಿದೆ. ಸೊ ಇದಕ್ಕಾಗಿ ನೀವು ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಈಗ ಇನ್ನೊಂದು ಸಂತೋಷದ ಸುದ್ದಿ ಏನೆಂದರೆ, ರೈತರಿಗೆ 4,000 ರೂಪಾಯಿ ರಾಜ್ಯ ಸರ್ಕಾರದಿಂದ ಮತ್ತು ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ PM ನರೇಂದ್ರ ಮೋದಿಯವರಿಂದ 6,000 ಕೇಂದ್ರದಿಂದ ಈ ರೀತಿಯಾಗಿ ಎಲ್ಲ ರೈತರಿಗೆ ಟೋಟಲ್ 10,000 ರೂಪಾಯಿ ನಿಮಗೆ ಸಿಗಲಿದೆ. ಈ ಒಂದು 10,000 ನಿಮ್ಮ ದಾಖಲಿಸಿಕೊಳ್ಳಬೇಕಂದರೆ ನೀವು ಕಿಸಾನ್ ಸಮ್ಮಾನ ಯೋಜನೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಇದರಿಂದ ನಿಮಗೆ 4,000 ಮತ್ತು ಕೇಂದ್ರ ಸರ್ಕಾರದಿಂದ 6,000, ಈ ರೀತಿಯಾಗಿ 10,000 ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತದೆ. ಇದಲ್ಲದೆ ರೈತರ ಒಂದು 100 ಕೋಟಿ ಸಾಲ ಮನ್ನಾ ಮಾಡುವುದಾಗಿಯೂ ಈ ಒಂದು BJP ಸರ್ಕಾರ ತೀರ್ಮಾನಿಸಿದೆ. ಸೊ ಫೆಬ್ರವರಿ 30ರವರೆಗೆ ಉಳಿದಿರುವ ಎಲ್ಲ ಒಂದು 100 ಕೋಟಿ ಬಾಕಿ ಉಳಿದಿರುವ ಹಣವನ್ನು ಕೂಡ ಈ ಒಂದು BJP ಸರ್ಕಾರ ಸಾಲ ಮನ್ನಾ ಮಾಡುತ್ತದೆ ಎಂದು ತೀರ್ಮಾನಿಸಲಾಗಿದೆ. ಈ ಒಂದು 10,000 ರೂಪಾಯಿ ನಿಮಗೆ ದೊರಕಬೇಕೆಂದರೆ ನೀವು ಈಗಲೇ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲುವುದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ, ನಾನು ನಿಮಗಾಗಿ ವಿಡಿಯೋನ ತೆಗೆದುಕೊಂಡು ಬರುತ್ತೇನೆ. ಇದಲ್ಲದೆ BS ಯಡಿಯೂರಪ್ಪ ಅವರು ದೇಶದ ರಾಜಕಾರಣ ಮಾಡುವುದಿಲ್ಲ, ದೂಷಿಸಿದವರನ್ನು ಪ್ರೀತಿಯಿಂದ ಕಾಣುತ್ತೇನೆ, ನಿಂದಿಸಿದವರನ್ನು ಮರೆತು ಕ್ಷಮಿಸುತ್ತೇನೆ ಎಂದು ಹೇಳಿದ್ದಾರೆ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಇದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡುವುದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ದೊರಕುತ್ತವೆ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಈ ಒಂದು ಸಂದೇಶವನ್ನು ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಬಾಯ್.